ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಇದು ಫಸ್ಟ್ ಪಿ ಯು ಸಿಯಲ್ಲಿ ಫಸ್ಟ್ ಟೆಸ್ಟ್ ಎಕ್ಸಾಮನ್ನು ಮಾಡ್ತಾರೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಲಾಸ್ಟ್ ಇಯರ್ ಆಗಿರೋದನ್ನು ಮಾಡಲ್ ಆಗಿ ನಿಮಗೆ ಹೇಳ್ತಾ ಇದ್ದೀವಿ. ಅಂದರೆ ಯಾವೆಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಅಂತ. ಸೊ ಇದೇ ಥರದ ಕ್ವಶನ್ಸ್ಗಳನ್ನು ತಾವುಗಳು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿಯಲ್ಲಿ ನಾವು ಈಗಾಗಲೇ ಲ್ಯಾಂಗ್ವೇಜಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮೂರನ್ನು ಕೂಡ ಹಾಕಿದ್ದೀವಿ, ಫಿಸಿಕ್ಸ್ ಸಹಿತನು ಕೂಡ ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಹಿಂದಿನ ಕ್ವಶನ್ ಪೇಪರ್ ವಿಡಿಯೋಗಳನ್ನು ನೋಡ್ಬೋದು. ಸೊ ಮ್ಯಾಥಮೆಟಿಕ್ಸಲ್ಲಿ ಕ್ವಶನ್ಸ್ ಏನಿದಾವೆ ಅಂತ ನೋಡೋಣ. ಪಾರ್ಟ್ ಒನ್ನಲ್ಲಿ ಒನ್ ಮಾರ್ಕ್ ಕ್ವಶನ್ಸಲ್ಲಿ ಕೇಳಿದ್ದಾರೆ ಆನ್ಸರ್ ಆಲ್ ದ ಕ್ವಶನ್ಸ್. ಫಸ್ಟ್ ಒನ್ನು, ರೈಟ್ ದ ಸೆಟ್ ಇನ್ ರೋಸ್ಟರ್ ಫಾರ್ಮ್ ಎ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಲೆಟರ್ಸ್ ಆಫ್ ವರ್ಡ್ ಟ್ರಿಗ್ನೋಮೆಟ್ರಿ ಅಂತ ಕೇಳಿದ್ದಾರೆ. ಸೆಕೆಂಡಲ್ಲಿ ಇಫ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು 3 ಫೈಂಡ್ ದ ವ್ಯಾಲ್ಯೂ ಆಫ್ ವೈ. ಥರ್ಡಲ್ಲಿ ಎಕ್ಸ್ಪ್ರೆಸ್ 340 ಡಿಗ್ರಿ ಇನ್ ರೇಡಿಯನ್ ಮೀಸರ್. ನೆಕ್ಸ್ಟ್ ಇದರಲ್ಲಿ ಫೈಂಡ್ ಕಾಸ್ ಎಕ್ಸ್ ಅಂತ ಕೇಳಿದ್ದಾರೆ. ನೋಡಿ ಇದರಲ್ಲಿನೂ ಕೂಡ ಫೈಂಡ್ ದ ವ್ಯಾಲ್ಯೂಗಳನ್ನು ಕೇಳಿದ್ದಾರೆ. ಅವುಗಳನ್ನು ಚೆನ್ನಾಗಿ ತಾವುಗಳು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದೇ ಥರದ ಟೈಪ್ಸ್ ಕ್ವಶನ್ಸ್ಗಳು ನಿಮಗೆ ಬರ್ತವೆ. ಇನ್ನು ಟೂ ಮಾರ್ಕ್ ಕ್ವಶನ್ಸಲ್ಲಿ ಯಾವೆಲ್ಲ ಕೇಳಿದ್ದಾರೆ ಅಂತಂದರೆ, ಇಫ್ ಎಕ್ಸ್ ಆ್ಯಂಡ್ ವೈ ಆರ್ ಟು ಸೆಟ್ ಸಚ್ ದ್ಯಾಟ್ ಎನ್ ಎಕ್ಸ್ ಇಸ್ ಈಕ್ವಲ್ ಟು 17 ಎನ್ ವೈ ಇಸ್ ಈಕ್ವಲ್ ಟು 23. ಸೊ ಇದನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನೋಡಿಕೊಡ್ರಿ. ನೆಕ್ಸ್ಟ್ ನೈನ್ತಲ್ಲಿನೂ ಕೂಡ ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಏಟಲ್ಲಿ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನೈನ್ತಲ್ಲಿ ಪ್ರೂವ್ ಮಾಡಬೇಕಾಗದ. ನೆಕ್ಸ್ಟ್ ಟೆಂತಲ್ಲಿ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ ಇದು ಕೇಳಿದ್ದಾರೆ. ನೆಕ್ಸ್ಟ್ ಇಲೆವೆಂತಲ್ಲಿ ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸಾಲ್ವ್ ದ ಇಕ್ವೇಷನ್ಸ್ ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ 3 ಮಾರ್ಕ್ಸಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ನೋಡ್ರಿ. ಇದು ಸೆಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅದ, ವೆರಿಫೈ ಮಾಡಲಿಕ್ಕೆ ಕೇಳಿದ್ದಾರೆ ಅದನ್ನು. ನೆಕ್ಸ್ಟ್ 14th ಕ್ವಶನ್ದಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಳ್ರಿ, ಇದರಲ್ಲಿ ಏನೇನು ಕಂಡುಹಿಡಬೇಕು. ಸೊ ಕೊಟ್ಟಿರ್ತಕ್ಕಂಥ ಡಾಟಾ ನೋಡಿಕೊಂಡು ರೈಟ್ ಆರ್ ಇನ್ ರೋಸ್ಟರ್ ಫಾರ್ಮ್, ಫೈಂಡ್ ಡೊಮೇನ್ ಆಫ್ ಆರ್, ಫೈಂಡ್ ರೇಂಜ್ ಆಫ್ ಆರ್ ಅಲ್ಲಿ. ನೆಕ್ಸ್ಟ್ 15th ಕೊಟ್ಟಿದ್ದಾರೆ, ಇವುಗಳನ್ನು ತಾವೇನು ಮಾಡಬೇಕಾಗದ, ಫೈಂಡ್ ಮಾಡಬೇಕಾಗಿತ್ತು. ಎಫ್ ಪ್ಲಸ್ ಜಿ, ಎಫ್ ಮೈನಸ್ ಜಿ, ಎಫ್ ಜಿ. ಇನ್ನು 16th ಕೇಳಿದ್ದಾರೆ, ಅ ವೀಲ್ ಮೇಕ್ಸ್ 360 ರಿವಾಲ್ಯೂಷನ್ಸ್ ಇನ್ ದ 1 ಮಿನಿಟ್, ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇನ್ ಟರ್ನ್ ಇನ್ 1 ಸೆಕೆಂಡ್ ಅಂತ ಕೇಳಿದ್ದಾರೆ. 17th ಫಾರ್ ಎನಿ ಟ್ರಯಾಂಗಲ್ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. 18th ಕನ್ವರ್ಟ್ ದ ಕಾಂಪ್ಲೆಕ್ಸ್ ನಂಬರ್ ಇದನ್ನು ಕೇಳಿದ್ದಾರೆ. ಸೊ 19th ಕೂಡ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು 5 ಮಾರ್ಕ್ ಕ್ವಶನ್ಸ್ದಲ್ಲಿ ಕ್ವಶನ್ ನಂಬರ್ 20 ನೋಡ್ಕೊಡ್ರಿ. 20, 21 ಡಿಫೈನ್ ಸಿಗ್ನಲ್ ಫಂಕ್ಷನ್ ಅಂತ ಇದೆ, ಡ್ರಾ ಇಟ್ಸ್ ಗ್ರಾಫ್, ರೈಟ್ ಡೌನ್ ಇಟ್ಸ್ ಡೊಮಿನ್ ಆ್ಯಂಡ್ ರೇಂಜ್ ಅಂತ ಕೇಳಿದ್ದಾರೆ. 22 ಜಿಯೋಮೆಟ್ರಿಕಲಿ ಪ್ರೂವ್ ಮಾಡಬೇಕಾಗದ. 23 ಪ್ರೂವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 24 ನೋಡ್ಕೊಡ್ರಿ. ಆಮೇಲೆ 25 ಕ್ವಶನ್ಸನ್ನು ಸಹಿತನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಸೊ ಇಷ್ಟು ಸ್ನೇಹಿತರೆ ಫಸ್ಟ್ ಪಿ ಯು ಸಿಯಲ್ಲಿ ಇರತಕ್ಕಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಇತ್ತು. ಯಾವೆಲ್ಲ ಕ್ವಶನ್ ಬುಕ್ಸ್ಗಳನ್ನು ಲಾಸ್ಟ್ ಇಯರ್ ಕೇಳಿದ್ರು ಅನ್ನೋದನ್ನು. ಸೊ ಚೆನ್ನಾಗಿದ್ರೆ ಬೇಸನ್ನು ಅರ್ಥ ಮಾಡಿಕೊಂಡು ತಾವುಗಳು ಇದೇ ಮಾದರಿ ಲೆಕ್ಕಗಳನ್ನು ಬಿಡಿಸ್ಕೊಡ್ರಿ. ಸೊ ಇದೇ ಟೈಪಲ್ಲಿ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ಬರ್ತವೆ ಅಂತ ಹೇಳ್ತಾ ಸೊ ನಾನು ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಸೊ ಮತ್ತೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ತಾವುಗಳು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾವು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.